ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರರ ಮಾತು ಮತ್ತವರ ಮನಸ್ಸಿನಲ್ಲೇನಿದೆ, ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಜನ ಮನ ಮತ. ನಾನು ಅರುಣ್ ಕುಮಾರ್ ಕದಂ. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ರಾಷ್ಟ್ರಕೂಟರಾಳಿದ ನಾಡು ಸೇಡಂನಲ್ಲಿದ್ದೇವೆ. ಸೀಮಾಂಧ್ರ ತೆಲಂಗಾಣ ಗಡಿಯ ಹಳ್ಳಿಗಳನ್ನು ಹಂಚಿಕೊಂಡಿರುವಂತಹ ಕ್ಷೇತ್ರ ಕಲಬುರಗಿ ಜಿಲ್ಲೆಯ ಸೇಡಂ. ರಾಷ್ಟ್ರಕೂಟರ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಸೇಡಂ ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ರಾಜಕೀಯವಾಗಿಯೂ ಕೂಡ ಮಹತ್ವವನ್ನು ಪಡೆದಿದೆ. ಇದೀಗ ಆಧುನಿಕ ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವಂತಹ ನಗರಗಳಲ್ಲಿ ಸೇಡಂ ಕೂಡ ಒಂದು. ಸೇಡಂ ವಿಧಾನಸಭೆ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಬಿಜೆಪಿ ಅಭ್ಯರ್ಥಿ ಕೂಡ ಎರಡು ಬಾರಿ ಗೆದ್ದಿರುವಂತದ್ದು ಉಂಟು. ಕಾಂಗ್ರೆಸ್ನ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸತತ ಮೂರು ಬಾರಿ ಜಯಭೇರಿಯನ್ನು ಬಾರಿಸಿದ್ರು. 2018 ವಿಧಾನಸಭೆ ಚುನಾವಣೆಯಲ್ಲಿ ಸೇಡಂ ಜನತೆ ಬದಲಾವಣೆಯನ್ನು ಬಯಸಿದ್ರು. ಹೀಗಾಗಿ ಸತತ ಮೂರು ಬಾರಿ ಸೋತು ಸುಣ್ಣವಾಗಿದ್ದಂಥ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ 2018 ಗೆದ್ದಿದ್ರು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ದಂಥ ಪ್ರಚಾರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದೀರ್ಘ ದಂಡ ನಮಸ್ಕಾರವನ್ನು ಹಾಕಿ ಮನವಿ ಮಾಡಿ ಗೆದ್ದಿದ್ದರು ತೆಲ್ಕೂರ್. ಸೇಡಂ ಕ್ಷೇತ್ರದಲ್ಲಿ ಪುರುಷ ಮತದಾರರು 111,462 ಜನ ಇದ್ದಾರೆ. ಮಹಿಳಾ ಮತದಾರರು 114,179 ಜನ ಇದ್ದಾರೆ. ಒಟ್ಟು ಮತದಾರರು 225,641. ಕ್ಷೇತ್ರದ ಜಾತಿವಾರು ಮತಗಳೆಷ್ಟಿವೆ ಅಂತ ನೋಡೋದಾದ್ರೆ ಸೇಡಂ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಿರೋದು. ನಂತರದ ಸ್ಥಾನ ರೆಡ್ಡಿ ಸಮುದಾಯದ್ದು. ಎಸ್ಸಿ ಎಸ್ಟಿ ಕೋಲಿ ಮುಸ್ಲಿಂ ಮತಗಳು ಇಲ್ಲಿ ಪ್ರಮುಖವಾಗ್ತವೆ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ ಬಿಜೆಪಿಯ ಹಾಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹಾಗೂ ಕಾಂಗ್ರೆಸ್ನ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಡುವೆ ಭಾರೀ ಪೈಪೋಟಿ ನಡೆಯೋದು ಪಕ್ಕ. ಇನ್ನು ಜೆಡಿಎಸ್ನಿಂದ ಬಾಲರಾಜ್ ಗುತ್ತೇದಾರ್ ಸಹ ಭರ್ಜರಿ ತಯಾರಿಯನ್ನು ನಡೆಸಿದ್ದಾರೆ. ಈ ಬಾರಿ ಸೇಡಂನಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದ್ರಲ್ಲಿ ಅನುಮಾನವಿಲ್ಲ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ ಅಂತ ನೋಡೋದಾದ್ರೆ ಸೇಡಂನ ಸ್ಲಂಬೋರ್ಡ್ ನಿವಾಸಿಗಳಿಗೆ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ 780 ಮನೆಗಳ ನಿರ್ಮಾಣ ಮಾಡಲಾಗಿದೆ. ರಸ್ತೆಯೇ ಕಾಣದ 42 ಗ್ರಾಮಗಳಿಗೆ 120 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಕೆಎನ್ಎನ್ಎಲ್ ಪ್ರಾಜೆಕ್ಟ್ಗೆ 639 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಟೆಂಡರ್ ಕರೆಯಲಾಗಿದೆ. ಮಹಿಳಾ ಸ್ವಸಹಾಯ ಸಂಘದ 600 ಜನ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ 10,000 6 ಕೋಟಿ ರೂಪಾಯಿ ಕೊಡಲಾಗಿದೆ. ಆದರೆ ಕಾಗಿನ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವಂಥ ಬ್ರಿಡ್ಜ್ 5 ವರ್ಷ ಕಳೆಯುತ್ತಾ ಬಂದರೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ. ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಲ್ಲ, ರಸ್ತೆ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಮೀಣ ಭಾಗದಲ್ಲಿ ಇನ್ನೂ ಶೌಚಾಲಯ ಸಮಸ್ಯೆ ಬಗೆಹರಿಸದೇ ಇರುವಂಥದ್ದು ಸವಾಲು. ತಾಲೂಕಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸದೇ ಇರುವಂಥದ್ದು ಕೂಡ ಸವಾಲೇ. ಕ್ಷೇತ್ರದ ಜನರ ಬೇಡಿಕೆಗಳು ಹಲವು. ಮಳಕೇಡ ಕೋಟೆ ಸಂಪೂರ್ಣ ಹಾಳಾಗಿ ಹೋಗ್ತಾ ಇದ್ರೂ ಕೂಡ ಇಲ್ಲಿಯವರೆಗೂ ಅದನ್ನ ಪ್ರವಾಸಿ ತಾಣ ಮಾಡೋದಾಗಿ ಹೇಳಿ ಇಲ್ಲಿಯವರೆಗೂ ಮಾಡಿಲ್ಲ. ಕಾಗಿನ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಬ್ರಿಡ್ಜ್ 5 ವರ್ಷ ಕಳೆಯುತ್ತಾ ಬಂದರೂ ಕೂಡ ಇನ್ನೂ ನಿರ್ಮಾಣವಾಗಿಲ್ಲ, ಅದು ಆಗಬೇಕು. ಸೇಡಂನಲ್ಲಿರುವಂತಹ ಸಿಮೆಂಟ್ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಕೂಡ ಅದು ಈಡೇರಿಲ್ಲ. ಈಗ ನಾವು ಸೇಡಂ ಮತಕ್ಷೇತ್ರದ ಒಂದು ಪವನ್ ಹೋಟೆಲ್ ನಲ್ಲಿದ್ದೀವಿ. ಇಲ್ಲಿ ಟಿಫಿನ್ ಮಾಡೋಕ್ಕೂ ಸುಮಾರು ಸಾಕಷ್ಟು ಜನ ಏನು ಸಾರ್ವಜನಿಕರು ಬರ್ತಾರೆ. ಬಂದಂತ ಸಾರ್ವಜನಿಕರಿಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಏನೇನು ಅಲ್ಲ ಅಭಿವೃದ್ಧಿ ಆಗಿದೆ, ಶಾಸಕರ ಬಗ್ಗೆ ಅಭಿಪ್ರಾಯನನ್ನ ಕೇಳ್ಕೊಂಡು ಬರೋಣ ಬನ್ನಿ ಸರ್. ಈಗ 5 ವರ್ಷದ ಅಭಿವೃದ್ಧಿ ಕಾಲದಲ್ಲಿ ಈ ಭಾಗದಲ್ಲಿ ಏನಾದರೂ ಅಭಿವೃದ್ಧಿಗಳಾಗಿ ಆಗಿಲ್ಲ ಸರ್? ಆಗಿಲ್ಲ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ಭರವಸೆಗಳು ಈಡೇರದವ? ರಸ್ತೆಗಳಾಗಲಿ ಬೇರೆ ಬೇರೆದೇನಾದ್ರು ರಸ್ತೆಗಳು ಈಗ ತಾತ್ಕಾಲಿಕ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಏನೂ ಆಗಿಲ್ಲ. ಹೇಳ್ಕೊಳ್ಳೋದಂತ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರೈತರ ಸಮಸ್ಯೆ ಆಗಲಿ, ನೀರಾವರಿ ನಿರುದ್ಯೋಗ ಸಮಸ್ಯೆ ಆಗಲಿ, ಯಾವ ಕೆಲಸಗಳಾಗಲಿ ಈ ಭಾಗದಲ್ಲಿ ಇಷ್ಟೊಂದೆಲ್ಲ ಸಿಮೆಂಟ್ ಫ್ಯಾಕ್ಟರಿಗಳು ಇದ್ರೂ ಕೂಡ ಉದ್ಯೋಗ ನಿರುದ್ಯೋಗ ಅನ್ನೋ ಸಮಸ್ಯೆಯನ್ನು ಕಾಡ್ತಾ ಇದೆ. ಭಾಳಷ್ಟು ಕಾಡ್ತಾ ಇತ್ತು. ಎಷ್ಟೋ ನಿರುದ್ಯೋಗ ಆಯ್ತು, ಡಿಗ್ರಿ ಮುಗಿದಿದೆ, ಬಿ ಎ ಮುಗಿದಿದೆ, ಬಿ ಎಡ್ ಆಗಿದೆ, ಯಾವ ನೌಕರಿ ಸಿಕ್ಕಿದೆ? ಈಗ ಒಂದು ಈ ಒಂದು 5 ವರ್ಷದ ಅವಧಿಯಲ್ಲಿ ಶಾಸಕರ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿಗಳಾಗಿದ್ದಾವ ಸರ್? ಯಾವುದೇ ಇಲ್ಲಿವರೆಗೂ ಮಾಡದೇ ಇರುವಂಥ ರಾಜಕಾರಣಿಗಳು ಅಲ್ಲಿ ಈಗಿನ ಶಾಸಕರು ರಾಜ್ಕುಮಾರ್ ಪಾಟೀಲ್ ಅವರು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು.
ಯಾಕಂತಂದ್ರೆ ಡಿಸಿಸಿ ಬ್ಯಾಂಕಿಂದ ಇರಬೇಕು ಇರಬಹುದು, ಅದೇ ರೀತಿ ಏತ ನೀರಾವರಿ ಇರಬಹುದು. ಅದೇ ಮೂಲಭೂತ ಸೌಕರ್ಯದಲ್ಲಿ ಇವರು ಒಂದು ಪೀರಿಯಡ್ ಅಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಬೇರೆಯವರು ಎರಡ್ ಮೂರು ಪೀರಿಯಡ್ ಆದ್ರೂ ಕೂಡ ಆಗಿಲ್ಲ ಅಂತ ನಾನು ಹೇಳ್ಬೋದು. ಈ ಒಂದು ಸೇಡಂ ನಗರದಲ್ಲಿ ಕುಡಿಯುವ ನೀರಾಗಲಿ, ಒಳಚರಂಡಿ ವ್ಯವಸ್ಥೆ, ಬೇರೆ ಬೇರೆ ಹಳ್ಳಿ ಕಡೆಗಳು ಕೂಡ ಇನ್ನು ರಸ್ತೆಗಳದ್ದು ಹದಿಗೆಟ್ಟಂತ ರಸ್ತೆಗಳದ್ದು ಅವು ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋ ಮಾತು ಕೂಡ ಇದೆ. ಇಲ್ಲ ಸರ್, ನೀವು ಬೇಕಿದ್ರೆ ಕಳೆದ ಚುನಾವಣೆಯಲ್ಲಿ ಗೆದ್ದಂತ ಶಾಸಕರು ಅಭಿವೃದ್ಧಿ ಪಟ್ಟಿ ಮತ್ತು ಈಗಿನ ಶಾಸಕರ ಅಭಿವೃದ್ಧಿ ಪಟ್ಟಿ ನೀವು ತರಿಸ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗಿಗೂ ಈಗಿಗೂ ಏನು ವ್ಯತ್ಯಾಸ ಆಗಿದೆ. ಪ್ರತಿ ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಪ್ರತಿ ಮನೆಗೂ ಒಂದು ನಳ ಸಿಕ್ಕಿದೆ. ಹಾಗೂ ಸೇಡಂ ನಗರದಲ್ಲಿ ಯಾವುದೇ ಒಂದು ಗಲ್ಲಿ ಇಲ್ಲದೆ ಹಾಗೆ ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ರಸ್ತೆ ಆಗಿದೆ. ಏನಾದರೂ ಉಳಿದಿದ್ರೆ ಅದು ಹೊಸ ಏರಿಯಾ ಲೇಔಟ್ಗಳಾಗಿದ್ದೇವೆ, ಆ ಲೇಔಟಲ್ಲಿ ಮಾತ್ರ ರಸ್ತೆದು ಏನಾದರೂ ಕೊರತೆ ಇರ್ಬೋದು. ಹಳೆ ಸೇಡಂಲ್ಲಿ ಯಾವುದೂ ರಸ್ತೆ ಕೊರತೆ ಇಲ್ಲ ನನ್ನೊಂದು ಅನಿಸಿಕೆ. ಈ 5 ವರ್ಷದ ಅವಧಿಯಲ್ಲಿ ಏನಾದರೂ ಈಗ ಶಾಸಕರ ಅಭಿವೃದ್ಧಿಗಳನ್ನು ನೀವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾರೆ? ನಾವೇನು ಮಾಡಿಲ್ಲ ಸರ್, ಮಾಡಿಲ್ಲ. ಏನು ಮಾಡಿಲ್ಲ? ಈಗ ನೀವು ಎಲ್ಲ ರೈತಾಪಿ ಜನ, ರೈತಾಪಿ ಜನರದೆಲ್ಲ ಸಮಸ್ಯೆಗಳು ತುಂಬ ಇದಾವೆ. ಮಳೆಗಾಲ ಬಂತು, ಈಗ ನೆಟೆ ರೋಗದಿಂದ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಶಾಸಕರು ಏನಾದರೂ ನಿಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟಾರ? ಯಾರು ಕೊಟ್ಟಿಲ್ಲ, ಯಾರು ಬಂದಿಲ್ಲ, ಕೊಟ್ಟಿಲ್ಲ, ಬಂದಿಲ್ಲ, ಯಾರು ಬಂದಿಲ್ಲ. ಊರಿಗೆ ರೋಡ್ ಎಲ್ಲ ಚಲೋ ಅದಾರ ಏನು? ರೋಡ್ಗೆ ಚಲೋ ಇಲ್ಲ, ರೋಡ್ ಚಲೋ ಇಲ್ಲ, ಏನು ಚಲೋ ಇಲ್ಲ. ಅಲ್ದಾಗ ಎಲ್ಲ ಆ ಕಡೆ ಈ ಕಡೆ ಹೋಗ್ಲಾಕಿ ಬರಲ್ಲ, ಎಕ್ಕಡೆ ಆಕಡೆ ಹೋಗ್ಲಾಕ ಬರಲ್ಲ, ಈ ಕಡೆ ಹೋಗ್ಲಾಕ ಬರಲ್ಲ. ಏನು ರೋಡ್ ಚಲೋ ಇಲ್ಲ, ಏನು ಚಲೋ ಇಲ್ಲ. ಈ ಬಾರಿ ಮತ್ತೆ ಏನು ಈ ಕ್ಷೇತ್ರದ ಶಾಸಕರು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು, ಅವ್ರ ಕ್ಷೇತ್ರದಲ್ಲೇ ಈ ಒಂದು 5 ವರ್ಷದ ಅವಧಿಯಲ್ಲಿ ಯಾವ ರೀತಿ ನಿಮ್ಗೆ ಅನಿಸ್ತದ? ಸರ್, ಡಿ ಸಿ ಸಿ ಬ್ಯಾಂಕೇ ಗೊತ್ತಿದ್ದಿಲ್ಲ ಸರ್. ಡಿ ಸಿ ಸಿ ಬ್ಯಾಂಕಿಗೆ ಪ್ರತಿಯೊಂದು ಲೋನ್ಗಳು ಕೊಟ್ಟಾರೆ ಸರ್. ಅಂದ್ರೆ ರೈತರಿಗೆ ಕಣ್ತಾರ್ದಂದ್ ಅಂತ ಹೇಳ್ಬೋದು ಸರ್. ಇನ್ನೊಂದು 80% ಕೆಲಸ ಆಗ್ಯಾವ ಸರ್, ಇನ್ನು 20% ಕೆಲಸ ನಡೆದದಂತ ಹೇಳ್ಬೋದು ಸರ್. ಇವ್ರು ಬಂದ್ಮೇಲೆ ಸರಿಯಾಗ ಸರ್ ನಮ್ಮ ಸೇಡಮ್ ಎಲ್ಲ ರೋಡ್ಗಳಾಗಲಿ, ಡ್ರೈನೇಜ್ ಆಗಲಿ, ಮಾರುಕಟ್ಟೆಗಳಾಗಲಿ, ಬಸ್ ಸ್ಟ್ಯಾಂಡು, ಬಸ್ಗಳ ವ್ಯವಸ್ಥೆ ಹಳ್ಳಿಗಳಲ್ಲೂ ಕೂಡ ಇನ್ನೂ ಬಸ್ಸಿನ ವ್ಯವಸ್ಥೆಗಳು ಇದಾವೆ? ಇಲ್ಲ ಸರ್, ಅವು ಸರ್ ಎಲ್ಲ ಅತಿ ಹೆಚ್ಚಂದ್ರೆ 80% ಇವರು ಇದು ಬಸ್ಸಿಂದ ಭೀ ಅಧ್ಯಕ್ಷ ಆದ್ಮೇಲೆ ಭೀ ನಮ್ಮ ಸೇಡಮ್ ತಾಲೂಕ್ದಾಗ ಎಲ್ಲ ಬಸ್ಗಳು ವ್ಯವಸ್ಥೆ ಮಾಡ್ಯಾರ ಸರ್. ಓ, ಮೊದಲು ಟೈಮ್ ಟು ಟೈಮ್ ಸಿಗ್ತಿದ್ದಿಲ್ಲ ಸರ್, ಇವತ್ತು ಅತಿ ಹೆಚ್ಚು ಸಿಗ್ಲಕತ್ತಾವ ಸರ್. ಇದು ಏನು ಸಾರ್ವಜನಿಕರ ಮಾತು, ಇನ್ನು 5 ವರ್ಷಗಳಲ್ಲಿ ಆಗಬೇಕಾಗಿತ್ತು, ಇನ್ನೂ ಹಲವು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ, ಅದು ಕೂಡ ಇನ್ನೂ ಮಾಡ್ತಾರೆ ಅನ್ನೋದು ಭರವಸೆ ನಮಗಿದೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಒಂದು ಏನು ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಜನರು ಕೂಡ ನಿರೀಕ್ಷೆ ಕೂಡ ಇನ್ನೂ ಜಾಸ್ತಿ ಆಗಿದೆ ಅನ್ನೋಂತ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಸೇಡಂ ಮತಕ್ಷೇತ್ರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇದ್ದೀವಿ. ಇಲ್ಲಿನ ಹಲವಾರು ಏನೋ ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ. ಇವರಿಗೆ ಎಷ್ಟು ವರ್ಷದಿಂದ ಇಲ್ಲಿ ಎಲ್ಲ ಸಮಸ್ಯೆಗಳನ್ನಾಗ್ತದೆ, ಇವರಿಗೆ ಯಾವ್ಯಾವೆಲ್ಲ ತೊಂದರೆಗಳನ್ನಾಗ್ತದೆ ಕೇಳೋಣ, ಅವರನ್ನೇ ಕೇಳೋಣ. ಸರ್, ಈಗ ನಿಮ್ಗೆ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತೀರಿ? ನಾವು ಕನಿಷ್ಠ 22 ವರ್ಷದಿಂದ. ನಮಗೂ ಆಟೋ ಸ್ಟ್ಯಾಂಡ್ ಇಲ್ಲ, ನಮಗೆ ಇಲ್ಲಿ ನಿಂದಿರ್ಲಾಕ ಪ್ರಾಬ್ಲಮ್ ಆಗ್ತಿದೆ. ಅದು ಸರ್ಕಾರಿ ದವಾಖಾನೆ ತೆಗೆದ್ರೆ ನಾವು ಬೀದಿಗೆ ಬರಬೇಕಾಗ್ತದೆ ನಾವು. ಹಾಂ, ಅವ್ರು ಇನ್ನೂ ಪುಣ್ಯ ಆದ ಚಾಯಿ ಕೊಡ್ಲಾಕತ್ತಾರ, ಅಲ್ಲಿ ನಿಲ್ಸ್ಲಾಕತ್ತೀವಿ. ಅದು ಬಿಟ್ಟರೆ ಯಾವುದಿಲ್ಲ, ಜಾಗನೇ ಇಲ್ಲ ನಮ್ಗೆ. ಆಟೋ ಸ್ಟ್ಯಾಂಡ್ ಯಾರು ಕೊಟ್ಟಿಲ್ಲ ನಮಗೆ. ಹಾಂ, ಈಗ ನಮ್ಗೆ ಆಟೋ ಸ್ಟ್ಯಾಂಡ್ ಇಲ್ಲ ಅಂತ ಹೋಗಿ ನೀವು ಶಾಸಕರ ಕೇಳಿದ್ರಿ? ಭಾಳ ಸಲ ಕೇಳಿ ಕೊಡ್ತೀವಿ ಅಂತಾರ, ಆ ಕಡೆ ಅಲ್ಲಿ ಇತ್ತು ಅಲ್ಲಿ ತೆಗ್ಸಿದ್ರು ಎಲ್ಲರೂ ಕಲ್ತೇಸಿ. ಹಾಂ, ಈಗ ಖರೀ ರೋಡಿಗೆ ನಿಂದಿರ್ಲಾಕತ್ತೀವಿ, ರೋಡಿಗೆ ನಿಂತು ಹೋಲಾತೀವಿ ನಾವು. ಹಾಂ, ಹಾಂ, ರೋಡಿಗೆ ನಿಂದಿರ್ಲಾಕತ್ತೀವಿ, ಟ್ರಾಫಿಕ್ ಜಾಮ್ ಆಗ್ತದೆ, ಮತ್ತು ಪೊಲೀಸರು ಕಿರಿಕಿರಿ, ಅವರು ನಮಗೆ ಹೊಡಿಬೇಕು, ನಾವು ಅವ್ರಿಗೆ ಹೇಳಬೇಕು, ಅದೇ ಸಮಸ್ಯೆ ಆದ ನಮಗೆ. ಮತ್ತೇನಿಲ್ಲ ಪ್ರಾಬ್ಲಮ್, ನಮಗೆ ಆಟೋ ಸ್ಟ್ಯಾಂಡ್ ಬೇಕು ಖಾಲಿ. ಸೇಡಂ ಮತಕ್ಷೇತ್ರ ರಸ್ತೆಗಳು ಹೆಂಗವ ನಿಮ್ಮೆಲ್ಲ? ಎಲ್ಲ ಕಡೆ ಎಲ್ಲ ಕಡೆ ಓಡಾಡ್ತೀರಿ? ರೋಡ್ ಸರಿಯಾಗಿ ಮಾಡ್ಯಾರ, ರೋಡ್ ಲಂಬರ್ ಅನ್ನ ಅದ, ರಸ್ತೆಗಳು ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಹಾಂ, ಲಂಬರ್ ಅನ್ನ ಮಾಡ್ಯಾರ. ಇನ್ನೊಬ್ರು ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ. ಎಲ್ಲ ಬದಲಾವಣೆ ಅಂತೂ ಎಲ್ಲ ಕರೆಕ್ಟ್ ಆಗಿದೆ ಸರ್. ಆಟೋ ಸ್ಟ್ಯಾಂಡ್ ಇಲ್ಲ ನಿಂದ್ರಲಾಕೆ, ಫುಲ್ ಟ್ರಾಫಿಕ್, ಪೊಲೀಸರು ಕಿಟಿ ಕಿಟಿ ಜಾಸ್ತಿ ಇದೆ ಸರ್. ಆ ಸಮಸ್ಯೆ ಅಂತ ಭಾಳ ಇದಾಗಿದೆ ಸರ್, ಮತ್ತೇನಿಲ್ಲ. ಉಳಿದಂತ ಎಲ್ಲ ಅಂತ ಶಾಸಕರಂತ ಎಲ್ಲ ಚೆನ್ನಾಗಿ ಮಾಡಿದಾರೆ, ಹಾಗೇನಿಲ್ಲ ಸರ್. 25 ವರ್ಷ ಆಗಿರ್ಬೇಕು ಅವಾಗ ನಿಂತ ನಾನು ಆಟೋಂಡಿಸ್ಬಿಡ್ತೀನಿ. 25 ವರ್ಷದ ಸೇಡಂ ಮತಕ್ಷೇತ್ರಕ್ಕೂ ಈಗಿನ ಸೇಡಂ ಮತಕ್ಷೇತ್ರ ಏನಾದರೂ ವ್ಯತ್ಯಾಸ? ಭಾಳ 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 ಫರಕ ಆಗಿದೆ ಸರ್. ಭಾಳ ತುಂಬ ಆಟೋ ಆಗಿದೆ, ಆಟೋ ಹೆಚ್ಚಿಗಾಗಿದೆ. 90% ಡಿಎಲ್ ಇಲ್ಲ, ಏನಿಲ್ಲ, ಹಂಗೆ ಸಣ್ಣ ಸಣ್ಣ ಹುಡುಗರು ನಡೆಸ್ತಾ ಇದೆ. ಪೊಲೀಸ್ದವ್ರು ಏನೂ ಇಲ್ಲ, ಏನೂ ಮಾಡಲ್ಲ. ರೋಡು ಏನೂ ಇಲ್ಲ, ಇಷ್ಟಾನಿಲ್ಲ, ಅಡ್ಡ ತಿಡ್ಡ ಆಟೋ ನಿಂದಿರ್ತಾರೆ. ಇಷ್ಟೆಲ್ಲ ತೊಂದರೆಗಳು ಆಗ್ಲತ್ತವ, ಇದರಿಂದ ನೀವು ಏನಾದರೂ ಶಾಸಕರ ಗಮನಕ್ಕೆ ತೊಗೊಂಬಂದಿದ್ರೆ ನಮಗೆಲ್ಲ ಆಟೋ ಇದು ಸಂಘದವರಿಗೆ ಏನಾರ ಸರ್ಕಾರ ಸವಲತ್ತುಗಳು ಕೊಡ್ತೇವೆ ಸರ್? ಒಂದು ಸರ್ತಿ ಇಲ್ಲ, ಬಾಡ್ ಸರ್ತಿ ಹೇಳಿದೆವು, ಯಾರೂ ಏನೂ ಮಾಡಲ್ಲ ಸರ್.
ಸುಮ್ಮಕ್ಕೆ ಮಾತು ಕೊಡ್ತಾರೆ ಇಲ್ಲ ಮಾಡ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ಗೇಸಿ ಇವತ್ತನ ಏನು ಆಟೋ ಸ್ಟ್ಯಾಂಡ್ ಇಲ್ಲ ರೋಡ್ ನೀವು ನೋಡಿದ್ರೆ ಚೌರಸ್ತನಲ್ಲಿ ಹೆಂಗಿದೆ ಅಬ್ಬಾ ಭಾಳ ಭಾಳ ಖರಾಬಿದೆ ಸರ್ ಲಾಕ್ಡೌನಲ್ಲಿ ಏನಾರ ಯಡಿಯೂರಪ್ಪ ಸಾಹೇಬರು ಅದು ಕೊಡ್ತೀವಿ ಇದು ಕೊಡ್ತೀವಿ ಮಾತೇ ಇತ್ತು ಒಂದು ದುಡ್ಡು ಬಂದಿಲ್ಲ ಒಂದು ದುಡ್ಡು ಕೊಟ್ಟಿಲ್ಲ ಸರ್ಗ ಒಂದ್ಸಲ ರ್ಯಾಲಿ ಮಾಡಿ ಸರ್ ಆಡದ್ರಿ ತಹಸೀಲ್ ತಹಸೀಲ್ದಾರ್ ಸಾಹೇಬ್ರು ಎಸ್ ಸಿ ಸಾಹೇಬ್ರೆಲ್ಲ ಗಮನ ಕಳಿಸಿದ್ರು ಸರ್ ಕಳಿಸಿದ್ರೆ ಬಿ ಅವ್ರು ಏನು ನಮಗೆ ಮಾಡಿಕೊಟ್ಟಿಲ್ಲ ರೀ ಸರ್ ಬಸ್ ಸ್ಟಾಂಪಲ್ಲಿ ಹೇಳಿದ್ರು ಸರ್ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಅಲ್ಲಿ ಬಾತ್ರೂಮ್ ಕಟ್ಬಿಟ್ಟಾರೆ ಸರ್ ಅಲ್ಲಿ ಆ ಜಾಗಕ್ಕೆ ರೀ ಕಟ್ಬಿಟ್ಟು ನಮ್ಗೆ ಏನು ಸ್ಟ್ಯಾಂಡ್ ಇಲ್ದಂಗೆ ಮಾಡಿಬಿಟ್ಟಾರೆ ಸರ್ ಆಟೋದವರಿಗೆ ಈಗ ನಾವು ಸೇಡಂ ವಿಧಾನಸಭಾ ಮತಕ್ಷೇತ್ರದ ಸರ್ಪಟ್ನಳ್ಳಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದ ಜನರ ಸಮಸ್ಯೆಗಳೇನು ಇಲ್ಲಿನ ರೈತರ ಸಮಸ್ಯೆಗಳೇನು ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಶಾಸಕರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿದ್ದನ ಏನು ಗ್ರಾಮಸ್ಥರು ಮತ್ತು ಇಲ್ಲಿನ ರೈತರನ್ನೇ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಈಗ 5 ವರ್ಷದ ಅವಧಿಯಲ್ಲಿ ಈ ಇದ್ದಂತಹ ಶಾಸಕರು ರಾಜ್ಕುಮಾರ್ ಪಾಟೀಲ್ ತೇಲ್ಕರ್ ಅವರು ನಿಮಗೆ ಈ ನಿರೀಕ್ಷೆಯಷ್ಟು ಅಭಿವೃದ್ಧಿಗಳನ್ನು ಆಗಿದೆ ಅಂತೀರಿ ಈ 5 ವರ್ಷದ ಹಿಡಿದು ರಾಜ್ಕುಮಾರ್ ಪಾಟೀಲ್ರು ಆರ್ಸಿ ಬಂದರು ಆರ್ಸಿ ಬಂದಕ್ಕೆ ರಾಜ್ಕುಮಾರ್ ಪಾಟೀಲ್ರು ಏನು ಮಾಡಿದ್ರು ಎಡಗಿದಲ್ಲಿ ಸೊಸೈಟಿ ರೊಕ್ಕ ಕೊಡ್ತೀವಿ ಅಂತೇಳಿ ಕೊಟ್ಟಿರ್ರಿ ಅವ್ರು ರೊಕ್ಕ ತೊಗೊಂಡು ನಾವು ಇಲ್ಲಿ ತನ ಬಡ್ಡಿ ಇಲ್ಲ ಅಂದರೆ ನಾವು ಇಲ್ಲಿ ತನ ಲಾಪರ್ವಾಹ ಮಾಡಿದ್ದೇವೆ ರೀ ಈಗ ಬಡ್ಡಿ ಹಚ್ಚಿ ರೊಕ್ಕ ಕೊಡಬೇಕಂತೂ ಭಾಳ ಅಮಲ ಮಾಡಿದ್ದಾರೆ ರೀ ಅವರಿಗೆ ನಾವು ಆರ್ಸಿ ಬರಬೇಕಂದ್ರೆ ತುಂಬ ಅಪ್ಪಣೆ ಆಗಿದೆ ಈಗ ನೆಟ್ಟರು ಹೋಗೋಕ್ಕೆಲ್ಲ ಸರ್ಕಾರ ಇದು ಮಾಡಿಕೊಂಡದ ಅದು ಅದ್ರದ್ದು ನಿಮ್ಮ ಫೆಸಿಲಿಟಿಗಳು ಸಿಕ್ಕವೆ ಏನು ಇಲ್ಲರಿ ನಮ್ಮ ಸಹಾಯ ಅಂದರೆ ಏನೂ ಇಲ್ಲೇ ಇಲ್ಲ ಈ ಪರಿಹಾರದಾನ ಅಂತೇಳಿ ನಾವು ಆಡ್ಕೊಂಡಿದ್ದೆ ಅವನೂ ಇಲ್ಲ ಇವು ಮತ್ತು ಹೊಲ ಬೆಳೆ ಹೋಗಿ ಅಂತೇಳಿ ಇನ್ಸೂರ್ ತುಂಬಿದ್ದೇವೆ ತುಂಬಿದ್ದು ರೊಕ್ಕ ಇಲ್ಲ ಅವು ಏನು ರೊಕ್ಕ ತುಂಬಿ ಮನೆ ಕುಂತೀವಿ ನಮ್ಗೆ ಯಾವ ಬಂದಿಲ್ಲರಿ ಅದ್ರ ಸಲಿಂದ ರಾಜ್ಕುಮಾರ್ ಪಾಟೀಲ್ಗೆ ಮಾತಾಡ್ದಂಗೆ ರಾಜ್ಕುಮಾರ್ ಆರಿಸಿ ಬರಬೇಕು ಈ ಸಲನೂ ಅಂದ್ರೆ ಇದು ಎಲ್ಲ ನಮಗೆ ಅನುಕೂಲ ಆಗಲಾರ್ದ ಸಲಿಂದ ನಾವು ಕೇಳತ್ತಿದ್ದೇವೆ ರೀ ಈಗ ಇನ್ನೊಬ್ಬರು ರೈತರು ನಮ್ಮೊಂದಿಗೆ ಇದ್ದಾರೆ ಅವ್ರು ಚಕ್ಕಡಿ ಓಡಿಸ್ತಾರೆ ಅವರನ್ನ ಮಾತಾಡಿಸೋಣ ಈ ಒಂದು 5 ವರ್ಷಗಳ ಏನು ಈ ಶಾಸಕರ ಅವಧಿಯಲ್ಲಿ ಏನೆಲ್ಲ ನಿಮಗೆ ನಿರೀಕ್ಷೆ ಮಟ್ಟಕ್ಕೆ ಏನಾದರೂ ಅಭಿವೃದ್ಧಿಗಳು ಆಗಿ ಕೆಲಸಗಳು ಆಗ್ಯಾವ ಆಗ್ಯಾವ ರೀ ಸಾಬ್ರೆ ರಾಜ್ಕುಮಾರ್ ಪಾಟೀಲ್ 5 ವರ್ಷ ಹಿಡಿದು ಬಂದು ಹಿಡಿದು ಡಿ ಸಿ ಸಿ ಬ್ಯಾಂಕಿಂದ ಲೋನ್ ಕೊಟ್ಟಿದ್ದಾರೆ ನಾವು ತೊಗೊಂಡಿದ್ದೇವೆ ರೀ ಇದೇ ರೀತಿ ಹಿಂಗೆ ಕೆಲಸಗಳು ಒಳ್ಳೆ ಮಾಡ್ಯಾರ ರೀ ಅಂದರೆ ಇನ್ನು ಮುಂದಿನ ಕೆಲಸ ಅವ ಮಾಡ್ಬೇಕು ಮುಂದೆ ನಾವು ಮುಂದೆ ಇದೇ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಮುಂದೂ ಇದೇ ರೀತಿ ಬರ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ ಸೇಡಂ ಮತಕ್ಷೇತ್ರದ ಸಟ್ಪಟ್ನಳ್ಳಿ ಗ್ರಾಮದ ಒಂದು ಶಿವಕುಮಾರ್ ಪಾಟೀಲ್ ರೈತರ ಹೊಲದಲ್ಲಿದ್ದೀವಿ ಇಲ್ಲಿಯೂ ಸಾಕಷ್ಟು ಜನ ರೈತರು ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆ ರೈತರನ್ನ ಕೇಳ್ಕೊಂಬರೋಣ ಈ 5 ವರ್ಷದ ಅವಧಿಯಲ್ಲಿ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಹೇಗಿದ್ವು ಶಾಸಕರು ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ರೈತರು ಕೂಡ ಕೂಲಿ ಕಾರ್ಮಿಕರಿದ್ದಾರೆ ರೈತರು ಕೂಡ ಇದ್ದಾರೆ ಜಮೀನು ಮಾಲೀಕರು ಕೂಡ ನಮ್ಮೊಂದಿಗಿದ್ದಾರೆ ಅವರನ್ನು ಕೇಳ್ಕೊಂಡು ಬರೋಣ ಬನ್ನಿ ಈ ಒಂದು ಶಾಸಕರ ಈ ಒಂದು 5 ವರ್ಷದ ಅವಧಿ ನಿಮ್ಗೇನು ತೃಪ್ತಿ ತಂದದ ಮಾಲಿಗೆ ಬೆಲೆ ಇಲ್ಲರಿ ರೇಟು ಎಲ್ಲ ಎಣ್ಣೆ ಗೊಬ್ಬರ ದುನಿಯಾ ರೇಟ್ ಜಂಪ್ ಆಗ್ಯದ ಮಾಲಿಗೆ ನಾವು ಬೆಳೆದಂಥ ಮಾಲಿಗೆ ರೇಟ್ ಇಲ್ಲ ಭಾಳ ಲಾಗಡಿ ಬರ್ಲತ್ತದ ಮಳೆಗಾಲ ಸರಿ ಇಲ್ಲ ಭಾಳ ಲಾಸ್ ಆಲತ್ತದ ರೀ ಈಗೆಲ್ಲ ಮಳಿ ಅದು ಬಂದು ಎಲ್ಲ ಇದು ಆಗಿ ನೆಟ್ಟರ್ ಹೋಗಿ ಬಂದು ಎಲ್ಲ ತೊಗರಿ ಎಲ್ಲ ಒಣಗಿ ಹೋಗಿದ್ದು ಹೋಗ್ಯಾವ್ರಿ ಹೋದ್ರೆ ಏನು ರೊಕ್ಕ ಬರಲಿಲ್ಲ ಏನು ಬರಲಿಲ್ಲ ಬೆಳೆ ಹೋದ್ರೆ ರೊಕ್ಕ ಬರ್ತಾವ ಅಂತ ಹೇಳ್ತಾರ ರೊಕ್ಕನೇ ಬಂದಿಲ್ಲ ಹೀಗಾದ್ರೆ ಏನ್ರಿ ಇದು ರಾಜಕೀಯದವ್ರೆಲ್ಲ ಯಾರು ಹೊಟ್ಟಕ ಅವ್ರೆ ತಿನ್ನೋರು ಯಾರು ಹೊಟ್ಟಕ ಅವರೇ ಕಳ್ಸ್ಕೊಂಡ್ರೆ ಹೆಂಗ್ರಿ ಈಗ ಎಲೆಕ್ಷನ್ ಬಂದಾಗ ಎಲ್ಲ ಪಾರ್ಟಿ ಪಕ್ಷದ ಅಭ್ಯರ್ಥಿಗಳು ಬರ್ತಾರ ಲೀಡರ್ಸ್ಗಳು ಬರ್ತಾರೆ ನಮ್ಗೆ ಓಟ್ ಹಾಕ್ರಂತ ಅದಾದ್ಮೇಲೆ ನಿಮ್ಮ ಏನು ಕಷ್ಟಗಳನ್ನು ಕೇಳಕ್ ಬರ್ತಾರ ಅವರು ನಮ್ಮ ಕಷ್ಟ ಏನು ಕೇಳ್ತಾರ ರೀ ಅವ್ರು ಎಲೆಕ್ಷನ್ ಓಟ್ ಹಾಕ್ಲಕ್ಕೆ ಮಾತ್ರ ಕೇಳಕ್ ಬರ್ತಾರ್ರಿ ಎಲೆಕ್ಷನ್ ಸನಿ ಬಂದಾಗ ಓಟ್ ಹಾಕ್ರ ಅಂತ ಹೇಳ್ತಾರೆ ನಾವು ಎಲ್ಲ ಗೆದ್ದೇವೆ ಅಂದ್ರೆ ನಿಮ್ಗೆ ಎಲ್ಲ ಕೆಲಸ ಮಾಡ್ತೀವಿ ನೀವು ಏನು ಕೆಲಸಗಳು ಇದ್ರೆ ನಾವೆಲ್ಲ ಮಾಡ್ತೀವಿ ಅಂತಾರೆ ಗೆದ್ದಾರೆ ಆ ಕಡೆ ಅವ್ರು ಎಲ್ಲಿರೋದೋ ಅಲ್ಲಿರ್ತಾರೆ ನಮ್ಗೆ ಏನು ಕೇಳಕ್ ಬರಲ್ಲ ಏನು ನೋಡಕ್ ಬರಲ್ಲ ಮೇಡಮ್ ಈಗ ಈ ಒಂದು 5 ವರ್ಷದ ಅವಧಿಯಲ್ಲಿ ಶಾಸಕರ ಅಭಿವೃದ್ಧಿ ಕೆಲಸಗಳಾಗಲಿ ಶಾಸಕರ ಈ ಒಂದು 5 ವರ್ಷದ ಅವಧಿ ನಿಮ್ಗೆ ಹೆಂಗೆ ಅನ್ನಿಸ್ತು ರೈತರಿಗೆ ಏನೂ ಆಗಿಲ್ಲರಿ ಆಗೋರಿಗೆ ಆಗ್ಯಾವ್ರಿ ರೈತರು ಬೆಳೆ ಹೋಗಿದೆ ಎಲ್ಲ ಹೋಗಿದೆ ಅಂತ ಪರದಾಡತ್ತಾರ್ರಿ ಸರ್ಕಾರ ಕಡೆ ರೈತರಿಗೆ ಏನೂ ಆಗಿಲ್ಲರಿ ಬೆಳೆ ಹೋಗಿದೆ ಅಂತ ಮೇಲಿನ ಕಡೆಯಿಂದ ಸರ್ಕಾರ ಕಡೆಯಿಂದ ಅಮೌಂಟ್ ಹಾಕ್ತಾರೆ ಅಂತ ಒಬ್ಬಿ ಹಾಕಿಲ್ರಿ ರೈತರು ಭಾಳ ಕಷ್ಟಪಡತ್ತಾರ್ರಿ ರೈತರ ಹೊಲ ಎಲ್ಲ ಹೋಗ್ಯದ ಅಂದ್ರೆ ಸರ್ಕಾರ ಕಡೆಯಿಂದ ಏನೂ ರೈತರಿಗೆ ಸಹಾಯ ಆಗಿಲ್ಲರಿ ಇದು ಇನ್ನೊಬ್ಬರು ಅಜ್ಜಿ ಇದ್ದಾರೆ ಅವರನ್ನು ಮಾತಾಡ್ಸೋಣ ಈ ಬೆಳೆ ಸಾಲ ಹೋಗ್ಯದಂತ ಹಾಕ್ದರ್ಸೋದಕ್ಕೆ ರೊಕ್ಕ ಕೊಡಲ್ಲ ಆಗ್ಯಾರ ಬ್ಯಾಂಕಿನಾಗ ಹೋದ್ರೆ ಮತ್ತು ನಾವು ಮಾಡೋದು ನಾವು ತಿನ್ನಬೇಕು ಓಟ್ ಹಾಕ್ಲಕ್ಕ ಬರೋತ್ತಿಗೆನ ಕಾಲು ಬೀಳ್ತೀವಿ ಕೈ ಬೀಳ್ತೀವಿ ನೀವು ಹಾಕ್ರಿ ಹಾಕ್ರಿ ಅಂತಾರೆ
ಈ ಊರಾಗ ಏನು ಕೊಡೋದಿಲ್ಲ, ದಾರಿಗಳು ನಡಿಲಕ್ಕ ದಾರಿ ಇಲ್ದಪ್ಲೆ ಆಗ್ಯಾವ. ಕಾವಲಿ ಮಾಡ್ಯಾರ ಮಂದಿ ಊರಾಗೆಲ್ಲ. ನಮ್ಮೂರಾಗ ಕಾವಲಿ ಇಲ್ಲ ಏನಿಲ್ಲ, ಬಿದ್ದರೆ ಹೇಳಕ್ ಬರ್ಲಾರ್ದಂಗ ಆಗ್ಯಾರ. ಇವ್ರು ನೆಂಬರ್ಗಳು ಆಗಿ ಏನು ಮಾಡ್ಲತ್ತಾರ ನಮಗೆ? ಅವ್ರು ತಿಂತಾರೇನ, ಅವ್ರು ಇದು ಮಾಡ್ತಾರ, ನಮಗೇನು ಮಾಡ್ಯಾರ? ಏನು ಮಾಡಿಲ್ಲ, ನಾವು ದುಡಿಯತ್ತನ ನಮಗೆ ಹೊಟ್ಟೆಗೆ ಬರಲ್ಲ. ಏ ಸರಿ ಐತಿ ಕುಡ್ಲಕತ್ತಿ ರೊಕ್ಕ ಬಂದಾಗ ಅಂತೇಳಿ ಕಸಿ ಹೋಗಿ ಹೋಗಿ ಬರೆದು ಬರೆದು ಕೊಡ್ತೀವಿ. ಅವ್ರ ಈ ಕಡೆ ನೋಡ್ತಾರೆ, ಈ ಕಡೆ ಹಾಕ್ತಾರೆ, ಈ ಕಡೆ ನೋಡ್ತಾರೆ, ಈ ಕಡೆ ಹಾಕ್ತಾರೆ. ಮತ್ತು ಅವ್ರು ಹಾಕಿದವ್ರಿಗೆ ನಡ್ಬಾರ್ಕೆ ತಿಂತಾರೆ, ನಮಗೇನು ಕೊಡ್ತಾರಪ್ಪ? ಏನು ಕೊಡ್ತಾರೆ ನಮಗೆ? ಏನು ಕೊಡಲ್ಲ, ತೊಗೋಲ್ಲ. ಹಾಂ, ನಾವು ದುಡಿಬೇಕು ನೋಡಿ, ಕಣ್ಣು ಕಾಣಲ್ಲ, ಕೈಲಾಗಲ್ಲ. ಮಾಡಿದ್ರೆ ನಮ್ಗೆ ಹೊಟ್ಟೆಗೆ ಬರ್ತದೆ, ಮಾಡ್ಲಿಕ್ಕೆ ಇರಲಿಂದ ಬರ್ತದೆ. ನಾವು ಮಾಡಬೇಕು ಅದಕ್ಕೆ ಈಗ ಓಟ್ ಹಾಕೋ ಮುಂದಾಗ ಹಾಕ್ರಿ ಹಾಕ್ರಿ ಅಂತಾರೆ. ಓಟ ಹಾಕಲ್ಲ ಅಂತೀವಿ. ಮತ್ತು ಸರ್ಕಾರ ಕಡೆಯಿಂದ ಮನೆ ಬಂದವ ಅಂತೇಳಿ ಮನೆ ಬರೆಸಿದೆವು. ನಮಗೆ ಮನೆ ಸದ್ಯಕ್ಕೇ ಬಿಲ್ ನಿಂದ್ರಸ್ಯಾರ, ಮನೆ ಬಿಲ್ ಸದ್ಯಕ್ಕೇ ಕೊಟ್ಟಿಲ್ಲ. ಹಿಂಗೆ ಮಾಡ್ತಾರೆ ನೋಡಿ, ಏನು ಮಾಡ್ಬೇಕು ನಮಗೆ? ಹೋದ್ರೆ ನಮ್ಗೆ ಯಾರು ತಿಂತಾರಲ್ಲಿ ಅಂತೇಳಿ ನಾವು ಹೋಗಲಾರ್ದಾಗ ಸುಮ್ಮನೆ ಕುಂತೀವಿ. ಇದು ಏನು ರೈತ ಮಹಿಳೆಯರ ಮಾತು, ಇನ್ನೂ ಹಲವು ಕೆಲಸಗಳಾಗಬೇಕು. ನಮ್ಮ ಕಷ್ಟನ ಕೇಳಲ್ಲ ರೈತರು, ರೈತರ ಕಷ್ಟ ಯಾರು ಕೇಳಲ್ಲ. ಎಲೆಕ್ಷನ್ ಚುನಾವಣೆ ಬಂದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ. ಓಟ್ ಆದಮೇಲೆ ನಾವು ಅವ್ರ ಹತ್ರ ಹೋದ್ರೂ ಕೂಡ ಯಾರು ಕೇಳಲ್ಲ ಅನ್ನೋ ಮಾತು ಕೂಡ ಇಲ್ಲಿನ ಮಹಿಳೆಯರಾಗಲಿ, ರೈತ ಮಹಿಳೆಯರಾಗಲಿ, ರೈತರು ಹೇಳ್ತಿರುವಂಥದ್ದು.